ಹಾಯ್ ನಮಸ್ಕಾರ ಸ್ನೇಹಿತರೆ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇಲ್ಲೆಲ್ಲ ಪ್ರಾದೇಶಿಕತೆಯ ಸೊಗಳು ನಮಗೆ ಅತಿ ಹೆಚ್ಚಾಗಿ ಕಾಣಿಸುತ್ತೆ ರಾಜಕೀಯವಾಗಿಯೂ ಕೂಡ ನಾನು ರಾಜಕೀಯವಾಗಿಯೇ ಮಾತಾಡಕ್ಕೆ ಬಂದಿರೋದು ರಾಷ್ಟ್ರೀಯ ಪಕ್ಷಗಳ ಅಡ್ಡಕತ್ರಿಯಲ್ಲಿ ಸಿಲುಕದೆ ಬಚಾವಾದಂತಹ ರಾಜ್ಯಗಳಿವು ಇವೆಲ್ಲ ರಾಜ್ಯಗಳನ್ನು ಕಾಂಗ್ರೆಸ್ ಆಳಿದೆ ಕೇರಳದಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕಮ್ಯುನಿಸ್ಟ್ ನೇತೃತ್ವದ ಸರ್ಕಾರ ಒಂದೊಂದು ಅವಧಿಗೆ ಇಲ್ಲ ಎರಡೆರಡು ಅವಧಿಗೆ ಒಮ್ಮೆ ಬರುವ ಪರಿಪಾಠ ಇದೆ ಕೇರಳದಲ್ಲಿ ತಮಿಳುನಾಡು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಪಕ್ಷಗಳನ್ನು ಒಳಗಡೆ ಬಿಟ್ಕೊಳ್ತಾನೆ ಇಲ್ಲ ಕಾಂಗ್ರೆಸ್ ಪಕ್ಷ ಅಲ್ಲಲ್ಲಿ ಇಣಕಿ ಹೋಗ್ತಾ ಇದೆ ಬಿಟ್ಟರೆ ಅವಾಗ ಮುಟ್ಟಿ ತಟ್ಟೆ ಇಣಕಿ ನಾವಿದ್ದೀವಿ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ದೇವೆ ಬಿಟ್ಟರೆ ಬಿ ಜೆ ಪಿಗೆ ಅಪ್ಪಿತಪ್ಪಿಯು ಈ ರಾಜ್ಯಗಳು ಒಳಗಡೆ ಬಿಟ್ಕೊಳ್ತಾನೆ ಇಲ್ಲ ಒಂದು ಕನಿಷ್ಠ ಸ್ಥಾನವನ್ನು ಕೊಡ್ತಾ ಇಲ್ಲ ಗರಿಷ್ಠ ಬಿಡಿ ಅಂದರೆ ಇವೆಲ್ಲ ರಾಜ್ಯಗಳು ಕೋಮುವಾದವನ್ನು ಧಿಕ್ಕರಿಸುತ್ತೆ ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ಪಕ್ಷ ಆದರೂ ಕೂಡ ಸೆಕ್ಯುಲರ್ ಐಡಿಯಾಲಜಿ ಇದೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಸನ್ನು ಮೆಚ್ಚುತ್ತೆ ಅಧಿಕಾರ ಕೊಡದೇ ಇದ್ದರು ಯಾಕಂದರೆ ನಮ್ಮ ಧ್ವನಿಯನ್ನು ನಮ್ಮ ಜನ ಕೇಳಿಸ್ಕೊಳ್ತಾರೆ ಹಾಗಾಗಿ ನಮ್ಮ ಒಳಗಡೆ ಇರುವ ನಾಯಕನೇ ನಮ್ಮನ್ನು ಆಳಲಿ ಅನ್ನೋ ಒಂದು ದೃಢ ನಿರ್ಧಾರಕ್ಕೆ ಜನ ಬಂದಾಗಿದೆ ಅದರ ಹಿಂದೆ ಪೆರಿಯಾರು ಗುರು ಈ ಥರ ಅನೇಕ ಪ್ರಭಾವಿಗಳ ಬಹಳ ದೊಡ್ಡ ಹೋರಾಟ ಇದೆ ಅದನ್ನೇ ಪ್ರಾದೇಶಿಕ ಅಸ್ಮಿತೆ ಅಂತ ಹೇಳೋದು ಹಾಗಾಗಿ ರಾಷ್ಟ್ರೀಯ ಪಕ್ಷಗಳ ಪೈಕಿ ಕಾಂಗ್ರೆಸ್ಸು ಒಂದಿಷ್ಟು ಪ್ರಭಾವವನ್ನು ಬೀರ್ಬೋದು ಜನ ಮೆಚ್ಚುಗೆಯನ್ನು ಗಳಿಸ್ಬೋದೇ ವಿನಃ ಈ ರಾಜ್ಯಗಳಲ್ಲಿ ಆ ಒಂದು ಕಾಲ ಮುಗಿದ ನಂತರ ಮತ್ತು ಯಾವತ್ತೂ ಕೂಡ ಕಾಂಗ್ರೆಸ್ಸು ಆಡಳಿತಕ್ಕೆ ಬಂದಿಲ್ಲ ಬರುವಂತಹ ಸಿಚುವೇಶನ್ ಕೂಡ ಇಲ್ಲ ಆದರೆ ಅಪ್ಪಿತಪ್ಪಿ ಬಿ ಜೆ ಪಿ ಅಲ್ಲಿ ಒಳಗಡೆ ನುಸುಳಕ್ಕೆ ಆ ಜನ ಬಿಡೋದಿಲ್ಲ ಈ ದಕ್ಷಿಣ ಭಾರತದ ಪೈಕಿ ಅನೇಕ ರಾಜ್ಯಗಳು ಈ ಒಂದು ಕಾರಣಕ್ಕೆ ವಿಶೇಷ ವಿಶೇಷತೆಯನ್ನು ಪಡ್ಕೊಂಡಿದೆ ಈ ಪುದುಚೇರಿ ಲಕ್ಷದ್ವೀಪಗಳು ಬಿಡಿ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅದು ಅದು ಬೇರೆ ಆ ವಿಚಾರವೇ ಬೇರೆ ಹಾಗಾಗಿ ನಾವು ಈ ಒಂದು ಐದು ರಾಜ್ಯಗಳ ಬಗ್ಗೆ ಮಾತಾಡಬೇಕಾಗಿದೆ ನಾನು ಮೊದಲೇ ಹೇಳಿದೆ ಎಕ್ಸೆಪ್ಟ್ ಕರ್ನಾಟಕ ಅಂತ ಕರ್ನಾಟಕದಲ್ಲಿ ಮಾತ್ರ ಆ ವಾತಾವರಣ ಇಲ್ಲ ಇಲ್ಲಿ ಬಿ ಜೆ ಪಿ ಮತ್ತು ಕೋಮುವಾದ ಜಾಸ್ತಿ ವರ್ಕೌಟ್ ಆಗ್ತಾ ಇದೆ ಅದರಲ್ಲಿ ಇತ್ತೀಚಿಗಂತೂ ಕರ್ನಾಟಕದ ಪರಿಸ್ಥಿತಿ ಇಡೀ ಜಗತ್ತೇ ನೋಡಿ ನಗುತ್ತರಾಗಿದೆ ಏನಪ್ಪ ಇದು ಕರ್ನಾಟಕ ಇದು ಅಂತ ಬಸವಣ್ಣನವರಿದ್ದ ನಾಡ ಇದು ಕುವೆಂಪು ಅವರು ಓಟಾಡಿದ ನಾಡ ಇದು ಮಹಾಮಹಾ ಕವಿ ವರ್ಯರು ಮಹಾಮಹಾ ಮಹಾ ಮಹಾ ಮಹನೀಯರು ಮಹಾಮಹಾ ಮಹನೀಯರೆಲ್ಲ ಸರಿದಾಡಿದ ನೆಲಾನ ಇದು ಸಮಾಜವಾದದ ಬೇರು ಸಮಾಜವಾದದ ತವರು ಅನೇಕ ಪರಂಪರೆಗಳ ಬೀಡು ಅನಿಸ್ಕೊಂಡಂತಹ ಕರ್ನಾಟಕದಲ್ಲಿ ಇವತ್ತು ಕೋಮವಾದ ಯಾವ ಪರಿಯಾಗಿ ಬೆಳ್ಕೊಂಡಿದೆ ಅಂದರೆ ಪರಸ್ಪರ ಎರಡು ಧರ್ಮಗಳ ನಡುವೆ ದ್ವೇಷ ಹೊಗೆ ಆಡುತ್ತಾ ಇದೆ ಒಂದು ಸಣ್ಣದಾಗಿ ಸಣ್ಣ ಒಂದು ಕದಡುವಿಕೆ ಸಹ ದೊಡ್ಡ ಜ್ವಾಲೆಯಾಗಿ ಆವರಿಸುವಂಥ ಸಾಧ್ಯತೆ ಇದೆ ಅದಕ್ಕೆ ತಕ್ಕಂತೆ ಕರ್ನಾಟಕವನ್ನು ಆಳ್ತಾ ಇರುವಂಥ ಬಿ ಜೆ ಪಿ ಪಕ್ಷ ಆ ಕೋಮೋಧದ ಮನಸ್ಥಿತಿ ಆ್ಯಕ್ಷನ್ ರಿಯಾಕ್ಷನ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಇನ್ನಷ್ಟು ಪುಷ್ಟೀಕರಿಸ್ತಾ ಇದೆ ದೇ ರಾಜ್ಯದ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವಂತಹ ಸ್ಥಿತಿಗೆ ತಂದಿದೆ ಎಲ್ಲ ಉತ್ತರ ಭಾರತದಲ್ಲಿ ಕೋಮು ಸಂಘರ್ಷಗಳನ್ನು ಕೋಮುವಾದಗಳನ್ನು ಕೋಮು ವೈಪರೀತ್ಯಗಳನ್ನು ನೋಡ್ತಾ ಇದ್ದಂತಹ ಜನಕ್ಕೆ ಏನಪ್ಪ ಇದು ಕರ್ನಾಟಕದಲ್ಲಿ ನಾವು ದಿನ ಬೆಳಗಾದರೆ ಇಂತಹ ಒಂಥ ಸನ್ನಿವೇಶವನ್ನು ನೋಡಬೇಕಲ್ಲ ಅಂತ ಹೇಳಿ ಬೇಸರ ಸ್ಟಾರ್ಟ್ ಆಗಿದೆ ಎಕ್ಸೆಪ್ಟ್ ಕೋಮುವಾದವನ್ನು ಬೆಂಬಲಿಸುವವರನ್ನು ಹೊರತುಪಡಿಸಿ ಹಾಗಾದರೆ ಕರ್ನಾಟಕ ಇವತ್ತಿಗೆ ಈ ಪರಿಸ್ಥಿತಿಗೆ ಬಂದಿದ್ದೆ ಯಾಕೆ ಸೌತ್ ಇಂಡಿಯಾದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಮಿಕ್ಕೆಲ್ಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿನ ಮಹನೀಯರು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿದ್ದಾರೆ ಅವೆಲ್ಲ ರಾಜ್ಯಗಳಿಗಿಂತ ಹೆಚ್ಚು ಜಾತ್ಯಾತೀತ ಹೆಚ್ಚು ಸೆಕ್ಯುಲರ್ ಆಗಿ ಇರಬೇಕಾಗಿದ್ದು ಕರ್ನಾಟಕ ಈ ರಾಜ್ಯ ಇದೇ ರಾಜ್ಯ ಇಲ್ಲಿನ ಪರಂಪರೆ ರಾಜ ಪರಂಪರೆಯಿಂದ ಹಿಡಿದು ಕವಿ ಪರಂಪರೆಯಿಂದ ಹಿಡಿದು ಆಡಳಿತ ಪರಂಪರೆಯವರೆಗೂ ರಾಜಕೀಯ ಪರಂಪರೆಯವರೆಗೂ ಕರ್ನಾಟಕ ಅತಿ ಹೆಚ್ಚು ಸೆಕ್ಯುಲರ್ ಹೆಚ್ಚು ಜಾತ್ಯತೀತವಾಗಿ ಇರಬೇಕಾಗಿತ್ತು ಕೋಮುವಾದದ ನೆರಳು ಕೂಡ ಸೋಕದೆ ವಿರಾಜಮಾನ ಆಗಬೇಕಾಗಿತ್ತು ಆದರೆ ಕರ್ನಾಟಕದಲ್ಲಿ ಇವತ್ತು ಈ ಸಿಚುವೇಷನ್ ಬರೋದಕ್ಕೆ ಬಹುಶಃ ಎರಡು ಸಾವಿರದ ನಾಲ್ಕರ ಚುನಾವಣೆ ಕಾರಣ ಅಂದ್ಕೋತೀನಿ ನಾನು ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಜೆ ಡಿ ಎಸ್ ಪಕ್ಷವನ್ನು ದೇವೇಗೌಡರು ಹುಟ್ಟಾಕ್ತಾರೆ ಎರಡು ಸಾವಿರದ ನಾಲ್ಕರ ಅಷ್ಟೊತ್ತಿಗೆ ಕೇವಲ ಐದೇ ವರ್ಷದಲ್ಲಿ ಜೆ ಡಿ ಎಸ್ಸು ಐವತ್ತ ಎಂಟು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಬರೀ ಐದು ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಅನಿಸ್ಕೊಂಡಂತಹ ಕಾಂಗ್ರೆಸ್ಸು ಅರವತ್ತೈದು ಸೀಟ್ಗಳನ್ನು ಗೆಲ್ಲುತ್ತೆ ಟೂ ತೌಸಂಡ್ ಫೋರ್ ಕೇವಲ ಏಳು ಸೀಟ್ ಡಿಫ್ರೆನ್ಸ್ ಅಷ್ಟೇ ಕಾಂಗ್ರೆಸ್ಗೂ ಮತ್ತು ಜೆ ಡಿ ಅವತ್ತು ಆವತ್ತು ಬಿ ಜೆ ಪಿ ಎಪ್ಪತ್ತೊಂಬತ್ತು ಸೀಟ್ಗಳನ್ನು ಗೆದ್ದಿರುತ್ತೆ ಅದು ಆಚೆ ಹೋಗ್ತಾನಿಲ್ಲ ಎಂಬತ್ತನ್ನು ದಾಟುವಂಥ ಸಿಚ್ ಇರಲಿಲ್ಲ ಬಿ ಜೆ ಪಿ ಹುಟ್ಟಿದ್ದೆ ಅವಾಗ ಏನೇ ಸರ್ಕರ್ಸ್ ಮಾಡಿದ್ರೂ ಕೂಡ ಬಿ ಜೆ ಪಿಗೆ ಕರ್ನಾಟಕದ ಒಳಗಡೆ ಅಧಿಕಾರ ಹಿಡಿಯುವಂತಹ ಸ್ಥಿತಿನೇ ಇರಲಿಲ್ಲ ಎ ಕೆ ಸುಬ್ಬಯ್ಯನವರ ಹೋರಾಟ ಇತ್ತು ಬಿ ಬಿ ಶಿವಪ್ಪನವರ ಹೋರಾಟಗಳಿದ್ವು ಯಡಿಯೂರಪ್ಪನವರ ಹೋರಾಟ ನಡೀತು ಏನೇ ಪ್ರಯತ್ನ ಪಟ್ಟರೂ ಕೂಡ ಬಿ ಜೆ ಪಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಎಪ್ಪತ್ತೊಂಬತ್ತು ಸೀಟ್ ಅವ್ರು ಗೆಲ್ತಾರೆ ಐವತ್ತೊಂಬತ್ತು ಐವತ್ತೆರಡು ಸ್ಥಾನ ಜೆ ಡಿ ಎಸ್ ಗೆಲ್ತಾರೆ ಅರವತ್ತೈದು ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರಿ ಸರ್ಕಾರ ಮಾಡ್ತಾರೆ ಸೆಕ್ಯುಲರ್ ಐಡಿಯಾಲಜಿಯಲ್ಲಿ ನೋಡಿ ಪಕ್ಷ ಹುಟ್ಟಿ ಐದೇ ವರ್ಷಕ್ಕೆ ಆಡಳಿತಕ್ಕೆ ಬರುತ್ತಾರೆ ಅವರು ಅಲಯನ್ಸ್ ಗೌರ್ಮೆಂಟ್ ಆದರೂ ಕೂಡ ಧರಮ್ ಸಿಂಗ್ನ ಮುಖ್ಯಮಂತ್ರಿ ಮಾಡ್ತಾರೆ ಅವತ್ತು ಜೆ ಡಿ ಎಸ್ನಲ್ಲಿ ಸಿದ್ದರಾಮಯ್ಯ ಇರ್ತಾರೆ ಅವರು ಡಿ ಸಿ ಎಮ್ ಆಗ್ತಾರೆ ಏನು ಒಂದು ವರ್ಷ ಇನ್ನೂರೈವತ್ತೊಂದು ದಿನ ಏನೋ ಆ ಸರ್ಕಾರ ನಡೆಯುತ್ತೆ ಅಷ್ಟರಲ್ಲಿ ಅದೇನೋ ಕಿರಿಕೆಗಳು ಸ್ಟಾರ್ಟ್ ಆಗ್ತವೆ ಕುಮಾರಸ್ವಾಮಿಯವ್ರಿಗೂ ಸಿದ್ದರಾಮಯ್ಯ ಧರಮ್ ಸಿಂಗು ಕಾಂಗ್ರೆಸ್ಸು ಎಲ್ಲ ಗಲಾಟೆಗಳೇ ಸ್ಟಾರ್ಟ್ ಆಗ್ತವೆ ಗಲಾಟೆ ಸ್ಟಾರ್ಟ್ ಆಗ್ಬಿಟ್ಟು ಜೆ ಡಿ ಎಸ್ಸು ಬೆಂಬಲವನ್ನು ವಾಪಸ್ ತಗೊಂಡು ಬಿ ಜೆ ಪಿ ಜೊತೆ ಸೇರಿ ಗೌರ್ಮೆಂಟ್ ಮಾಡುತ್ತೆ ಎರಡು ಸಾವಿರದ ಆರರಲ್ಲಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಬಿ ಜೆ ಪಿಯ ಹೆಬ್ಬಾಗಲು ಓಪನ್ ಆಗುತ್ತೆ ಕರ್ನಾಟಕದ ಹೆಬ್ಬಾಗಲು ಬಿ ಜೆ ಪಿ ಓಪನ್ ಆಗೋದು ಎರಡು ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಯಡಿಯೂರಪ್ಪನ ಜೊತೆ ಸೇರಿಕೊಂಡು ಗೌರ್ಮೆಂಟ್ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ಅಂತ ಇಪ್ಪತ್ತು ತಿಂಗಳು ನಾನು ಮಾಡ್ತೀನಿ ಇಪ್ಪತ್ತು ತಿಂಗಳು ನೀವು ಮಾಡಿ ಅಂತ ಇಪ್ಪತ್ತು ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ಟೈಮಲ್ಲಿ ಇನ್ನು ಟ್ವೆಂಟಿಗೆ ಮುಗಿಯುತ್ತೋ ಇನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಏಳೇ ದಿನ ಅಷ್ಟೊತ್ತಿಗೆ ನಮ್ಗೆ ಜಾತಿ ಅತೀತ ಅದು ಇದು ಏನೆಲ್ಲ ಹೇಳಿ ಸಪೋರ್ಟ್ ಮಾಡಲ್ಲ ಅಂಥೇಳಿ ಆ ಏಳೇ ದಿನಕ್ಕೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಕಣ್ಣರಿಟ್ಬಿಡ್ತಾರೆ ಅಯ್ಯೋ ಅಯ್ಯೋ ನಂಗೆ ಹಿಂಗೆ ಮಾಡೋದು ಅಂತ ಅದು ಇಡೀ ಕರ್ನಾಟಕದ ಭಾವನೆಗಳನ್ನು ಮೀಟುತ್ತೆ ಭಾವನೆಗಳನ್ನು ತಟ್ಟುತ್ತೆ ಬಿ ಜೆ ಪಿ ಕೋಮುವಾದವನ ಒಪ್ಪದ ಮನಸ್ಥಿತಿ ಕೂಡ ಏ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಗಿದೆ ಯಾವುದೇ ಕಾರಣಕ್ಕೂ ಅವ್ರು ಕೈ ಬಿಡಬಾರ್ದು ಅನ್ನೋ ತೀರ್ಮಾನವನ್ನು ಮಾಡುತ್ತಾರೆ ಯಾಕಂದರೆ ಎರಡು ಮೂರು ದಶಕಗಳಿಂದ ಎಂಬತ್ತು ಸ್ಥಾನವನ್ನು ಪಡೆಯೋದಕ್ಕೆ ಹೆಣಗಾಡಿದ ಬಿ ಜೆ ಪಿ ಈ ಒಂದು ಸನ್ನಿವೇಶದಿಂದ ಯಡಿಯೂರಪ್ಪನವರ ಕಣ್ಣೀರಿಂದ